ನಿಮಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ವಿನಾಯಕ್ ಜೋಶಿ. ಪ್ರತಿ ದಿವಸ ಬೆಳಗ್ಗೆ ಪಟ 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 ಅಂತ ಮಾತಾಡ್ತಾ ತಮ್ಮನ್ನೆಲ್ಲ ಹಾಸಿಗೆಯಿಂದ ಮೇಲೆಬ್ಬಿಸಿ ನಿಮ್ಮ ದಿನನಿತ್ಯ ಕಾರ್ಯಗಳನ್ನ ಶುರು ಮಾಡಿಸುವಂತಹ ಒಬ್ಬ ಪುಟ್ಟ ಹುಡುಗ. ಈ ಪುಟ್ಟ ಹುಡುಗ ಈ ದಿವಸ ನನ್ನ ಅವರ ತನ್ನ ಕಥೆಯನ್ನು ಹೇಳ್ಕೊಳ್ಬೇಕು ಬಹಳ ಆಸೆಯಿಂದ, ಸ್ವಲ್ಪ ನೋವಿನಿಂದ, ಬಹಳಷ್ಟು ಖುಷಿಯಿಂದ ನಿಮ್ಮಿಂದ ಬಂದಿದ್ದಾನೆ. ಇವತ್ತ ಬೆಂಗಳೂರಿನಲ್ಲೇ ಹುಟ್ಟಿದಂಥ ಈ ಪ್ರಜೆ ಧಾರವಾಡದವನು ಅಂತ ಬಾಯಿ ಮಾತಿಗೆ ಹೇಳ್ಕೊಳ್ತಾನೆ. ಯಾಕಂದರೆ ನನ್ನ ತಂದೆ ಧಾರವಾಡದವರು, ಜೋಶಿ ಅಂತ ನನ್ನ ಅಡ್ಡ ಹೆಸರಲ್ಲೇ ಇದೆ. ಆದರೆ ತಂದೆ ನೆರಳಲ್ಲಿ, ತಾಯಿ ಮಡಲಲ್ಲಿ, ಅವರ ಪ್ರೀತಿಯಲ್ಲಿ ಬೆಳೀತಾ ಬಂದಂತಹ ಬೆಂಗಳೂರಿನ ಬನಶಂಕರಿ ಒಬ್ಬ ಹುಡುಗ. ಬನಶಂಕರಿ ಹುಡುಗನೂ ಏನಪ್ಪ ಬೇರೆ ಏರಿಯಾ ಹುಡುಗರಿಗೂ ವ್ಯತ್ಯಾಸ ಅಂತ ಯೋಚಿಸ್ತಾ ಇರ್ಬೋದು. ಮೂಲತಃ ಬನಶಂಕರಿ ಬಂದು ಸಾಕಷ್ಟು ಜನ ಸಿನಿಮಾ ಕಲಾವಿದರಿಗೆ ಒಂಥರ ಎರಡನೇ ಮನೆ ಇದ್ದಂಗೆ. ಎರಡನೇ ಅಂದ್ರೆ ಎಲ್ಲರ ಮನೆಗಳಿರೋದೇ ಅಲ್ಲೇನೆ, ಅಥವಾ ಸೆಕೆಂಡ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು. ಮೊದಲಾದ್ರೆ ಗಾಂಧಿನಗರಕ್ಕೆ ಹತ್ತಿರ ಇದ್ದಂಥದ್ದು ಬಸವೇಶ್ವರ, ರಾಜನಗರ, ಮೋದಿ ಹಾಸ್ಪಿಟ್ಲು, ಅಲ್ಲೇ ನಮ್ಮ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲ ಇರೋದು. ಅದು ಬಿಟ್ಟರೆ ಕಲಾವಿದರು ಅಂತ ಇದ್ದಂಗೆ ಬನಶಂಕರಿ ಅಂತಾನೆ. ಈ ನನಗೆ ಚಿಕ್ಕ ವಯಸ್ಸಿಂದ ನಾನು ಕಲೆ ಕಡೆ ಅದೇನಷ್ಟು ಒಲವು ಬಂತೋ ಅದು ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿಲ್ಲದಿರೋ ಹಾಗೆ ಬಂದಂಥ ಒಂದು ಪ್ರೀತಿ ಅದು. ಆಮೇಲೆ ಅದು ಕಿಚ್ಚಾಯಿತು, ಕಿಚ್ಚು ಹೋಗಿ ಹೊಟ್ಟೆಪಾಡಾಯಿತು, ಹೊಟ್ಟೆಪಾಡು ಈಗ ಸದ್ಯಕ್ಕೆ ನಿಮ್ಮ ಮುಂದೆ ಕರ್ಕೊಂಬಂದು ನಿಂತಿದೆ. ಏನಪ್ಪ ಇದು ಅಂತ ಅನ್ನಿಸ್ತಾನೆ. ನಾನು ನಮ್ಮ ತಂದೆ ಬಹಳ ಏನು ಹೇಳ್ತೀರೋ ಬಹಳ ಆಸೆ ಪಡುವಂಥ ವ್ಯಕ್ತಿ, ಭಾಳ ಕಷ್ಟಪಟ್ಟು ಅವರೂ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಸೈಕಲ್ ಹೊಡ್ಕೊಂಡು ಅಲ್ಲಿ ಇಲ್ಲಿ ಅವರು ಬೆಳೆದವ್ರು ಹಾಗೇನೆ. ಸರಿ, ತನ್ನ ಒಂದು ಆಸೆನ ತನ್ನ ಮಗನಲ್ಲಿ ಕಾಣಬೇಕು ಅಂತ ಹೇಳಿ ಒಂಥರ ಧೃತರಾಷ್ಟ್ರನ ಪ್ರೇಮ ಅಂತಲೇ ಹೇಳ್ಬೋದು ನಮ್ಮ ತಂದೆ. ಅದು ಅಂದರೆ ಯಾವತ್ತೂ ಮೋಸ್ಟ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಗಂಡು ಮಕ್ಕಳೆಲ್ಲ ನಾನು ತುಂಬ ಪ್ರೀತಿ ಆಗೋದು ಅವ್ರ ತಾಯಿಗೆ ಅಂತ. ಆದರೆ ನನ್ನ ಕೇಸಲ್ಲಿ ನನ್ನ ತಂದೆ ಅಂತಲೇ ಹೇಳ್ಬೋದು. ನಮ್ಮ ತಾಯಿಗಳೇ ಪ್ರೀತಿ ಇರಲಿಲ್ಲ ಅಂತಲ್ಲ, ನಮ್ಮ ತಾಯಿನ ಬಹಳನೇ ಪ್ರೀತಿಸ್ತೀನಿ, ಬಟ್ ತಂದೆಯನ್ನು ನಾನು ಪೂಜಿಸ್ತೀನಿ ಅಂತ ಹೇಳ್ಬೋದು. ಯಾಕೆಂದರೆ ಒಂಥರ ಇವತ್ತು ಯಾರು ನೋಡ್ತಾರೋ ನಿನ್ನ ನೋಡೋರು ನನ್ನ ತಂದೆ ನೋಡ್ಬೇಕಲ್ಲ, ನಿನ್ನ ತಂದೆ ನೋಡೋರು ಎಂದು ನೋಡ್ಬೇಕಾ ಇಲ್ಲಪ್ಪ ಅಂತಾರೆ. ಇನ್ಫ್ಯಾಕ್ಟ್ ನಾವಿಬ್ರು ಒಂದೇ ರಾಶಿನವ್ರು ಕೂಡ, ನಮ್ಮ ತಂದೆ ಇಬ್ಬರದು ಸಿಂಹ ರಾಶಿ. ಆ ಥರ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ನಾಟಕ ಸಿನಿಮಾ ಇದರಲ್ಲೆಲ್ಲ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಇನ್ಫ್ಯಾಕ್ಟ್ ಒಂದು ಗಾಡಿ ಇತ್ತು ನಮ್ಮ ತಂದೆದು, ಅಂದರೆ ಅವ್ರ ಅಣ್ಣನ ಗಾಡಿ ನಾವು ಓಡಿಸ್ತಾ ಇದ್ರು. ಶೋಲೆ ಶೂಟ್ ಮಾಡಬೇಕಾದ್ರೆ ಆ ಟ್ಯಾಕ್ಸಿ ಓಡಿಸ್ತಾ ಇದ್ರು ನಮ್ಮ ತಂದೆ. ಆವಾಗ ಫಾರ್ ಸಮ್ ಟೈಮ್ ಧರ್ಮೇಂದ್ರ ಅವ್ರ ಹತ್ರ ಕೂಡ ಗಾಡಿ ಓಡಿಸ್ತಾ ಇದ್ರು ಅವರು, ಅಂದರೆ ಹಿ ವಾಸ್ ಅ ಪರ್ಸನಲ್ ಡ್ರೈವರ್ ಅವಾಗ. ಸೊ ಅಲ್ಲಿಂದ ಹಿಡಿದು ನಾಗರ ಹಾವನ್ನ 28 ಸಲ ನೋಡಿ, ಅದೇ ಥರ ಬೆಲ್ ಬಾಟಮ್ ಪ್ಯಾಂಟ್ ಎಲ್ಲ ಹಾಕೊಂಡು ಕಡ್ಡಿ ಮೀಸ ಎಲ್ಲ, ಆ ಥರ ಪ್ರೀತಿಯಿಂದ ಬೆಳೆದಂಥವ್ರು. ಆ ಥರ ಒಬ್ಬ ವ್ಯಕ್ತಿಗೆ ವಿಷ್ಣುವರ್ಧನ್ ಅವ್ರ ಪಕ್ಕನೇ, ಅವ್ರ ಸಿನಿಮಾನ 28 ಸಲ ಅವಾಗ ನೋಡಿದಾಗ ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡಿ ಮಾತಾಡೋಕ್ಕೊಂದು ಅವಕಾಶ ಸಿಕ್ತು ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಒಂಥರ ಮೈ ಜುಮ್ ಅನ್ನತ್ತೆ. ಅದಕ್ಕೆ ಕಾರಣ ಅವರೇನೆ. ಅಂದರೆ ಭಾಳ ಚಿಕ್ಕ ರೀತಿಯಲ್ಲಿ ಬೆಳೀತಾ ಬಂದರು, ಆಮೇಲೆ ಒಂದು ರಿಯಲ್ ಎಸ್ಟೇಟ್ ಓಪನ್ ಮಾಡಿದ್ರು, ಅವ್ರದ್ದೇ ಆದಂಥ ಪ್ರಿನ್ಸಿಪಲ್ಸ್ ಇತ್ತು, ಅದನ್ನು ಪಾಲಿಸ್ಕೊಂಡು ನನ್ನನ್ನು ಬೆಳೆಸಿದ್ರು. ಕಲಾವಿದ ಮಾಡಬೇಕು ಅಂತ ಹೇಳಿ ಸ್ವಿಮ್ಮಿಂಗು, ಡಾನ್ಸು, ಹಾರ್ಸ್ ರೈಡಿಂಗು, ಸ್ಕೇಟಿಂಗು ಎಲ್ಲ ಕಲಿಸಿದ್ರು. ಇನ್ಫ್ಯಾಕ್ಟ್ ಒಂದು ದೊಡ್ಡ ಪ್ರೋಗ್ರಾಮ್ ಕೂಡ ಮಾಡಿದ್ರು. ಅಲ್ಲಿ ನೋಡಿದಂಥ ಸಾಕಷ್ಟು ಜನ ಸಿನಿಮಾದವರು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಎಲ್ಲ ನಿಮ್ಮ ಮಗನ ಆ್ಯಕ್ಟ್ ಮಾಡಿಸ್ತೀರ ಅಂತ ಹೇಳಿ ಪುಟ್ನಲ್ಲಿ ಅಂತ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ, ವಿಕ್ಟ್ರಿ ವಾಸು ಅವ್ರದ್ದು. ಅದರಲ್ಲಿ ಒಂದು ಸಣ್ಣ ಪಾತ್ರ, ಸಾಯಿ ಕುಮಾರ್ ಚಿಕ್ಕ ವಯಸ್ಸಲ್ಲಿದ್ದಂಥ ಪಾತ್ರ. ಅದಾದಮೇಲೆ ನಾಗಾಭರಣ ಅವರ ಒಂದು ನಾವಿದ್ದೀವಿ ಎಚ್ಚರಿಕೆ ಅಂತ ಒಂದು ಚಿತ್ರ, ಅದು ರಿಲೀಸ್ ಆಗಲಿಲ್ಲ, ಬಟ್ ಅದು ಅವಾರ್ಡ್ಗೆ ಅಂತಲೇ ಮಾಡಿದಂಥ ಒಂದು ಚಿತ್ರ, ಬಹಳ ಚೆನ್ನಾಗಿತ್ತು ಅವಾಗ ಮಾಡಿದಂಥ ಚಿತ್ರ ಅದು. ಅದಾದಮೇಲೆ ಎಲ್ಲ ನನ್ನ ಮಗ ಹಿ ಶುಡ್ ಬಿಕಮ್ ರಿಯಲಿ ಫೇಮಸ್ ಅಂತ ಎಲ್ಲ ತಂದೆ ತಾಯಿಗಳು ಆಸೆ ಪಡೋ ಹಾಗೆ ಆಸೆ ಪಟ್ಟಾಗ ಬಂದಂಥ ಭಾಗ್ಯ ಯಾವುದು ಅಂದರೆ ನಮ್ಮೂರ ಮುಂದಾರೋದು. ಅದು ಒಂಥರ ಏನು ಹೇಳ್ತೀರ, ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೆ ಅಂತ. 8 ವರ್ಷ ನನಗೆ ಅವಾಗ ಎಲ್ಲರೂ ಶಿವಣ್ಣ ಅವ್ರು ಆಗಿರ್ಬೋದು, ದೇಸಾಯಿ ಸರ್ ಆಗಿರ್ಬೋದು, ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ಆ್ಯಕ್ಟ್ ಮಾಡಿಸಿದ್ರು. ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿಲ್ಲ, ಅಯ್ಯ ನೀವು ಏನಾದರೂ ಹೇಳ್ಕೊಳ್ಳಿ ನಾನು ಏನೋ ಮಾಡ್ಕೊತೀನಿ ಅನ್ನಂಗಿತ್ತು. ನಾನು ಮಾಡ್ತಾ ಹೋದೆ ಆವಾಗ ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ ಜನ ಎಲ್ಲ ರೆಕಗ್ನೈಸ್ ಮಾಡೋಕೆ ಶುರು ಮಾಡಿದ್ರು. ಏನೇನಪ್ಪ ನೀನು ಆ ಚಿತ್ರ ಆ ಫಿಲಮಲ್ಲಿ ಮಾಡಿದ್ಯಲ್ವಾ, ಈ ಫಿಲಮಲ್ಲಿ ಮಾಡಿದ್ಯಲ್ವಾ ಅಂತ ಹೇಳೋಕೆ ಶುರು ಮಾಡಿದ್ರು. ಅದಾದಮೇಲೆ ಇನ್ನೊಂದೆರಡು ಸಿನಿಮಾ ಮಾಡಿದೆ, ಅಮೃತ ವರ್ಷಣೆ ಮಾಡಿದೆ. ಅದಾದಮೇಲೆ
ಅಮೃತ ಯೋಚನೆ ಮಾಡಿದಾಗ ದಟ್ ವಾಸ್ ದ ರಿಯಲ್ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಜನ ನನ್ನ ನಿಜವಾಗ್ಲೂ ಅಂದ್ರೆ ಒಂದ್ ಮಟ್ಟಕ್ಕೆ ಪೂರ್ಣ ಪ್ರಮಾಣದ ಬಂದಾಟ ಆಗ್ಬೇಕು ಅನ್ನೋದಕ್ಕೆ ಮೂಲ ಮುಖ್ಯವಾದ ಕಾರಣ ಆ ಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಫಿಲ್ಮ್ ತಂದುಕೊಟ್ಟಂತ ಒಂದು ಸಕ್ಸಸ್ ಏನಿತ್ತು ಅದರಿಂದ ಎಷ್ಟೋ ವರ್ಷಗಳ ಕಾಲ ನಡ್ಕೊಳ್ತಾ ಹೋಯ್ತು. ಒಂದು ಪಾಲಿಸಿ ಇದೆ, ಒಂದು ಫಿಲ್ಮ್ ಹಿಟ್ ಆದ್ರೆ ಒಬ್ಬ ಹೀರೋದ 5 ಫಿಲ್ಮ್ ಆರಾಮ್ಸ್ ಜೀವನ ಮಾಡ್ಬೋದು ಅಂತಾರೆ. ಸೊ ಆ ತರ ಅದೊಂದು ಫಿಲ್ಮ್ ಹಿಟ್ ಆಗಿದ್ದಕ್ಕೆ ಎಷ್ಟೋ ವರ್ಷ ಅದು ಮುಂದಕ್ಕೆ ಕರ್ಕೊಂಡ್ಬಂತು. ನಾನು ನಮ್ಮೂರೇ ಬಂದವರು ಸ್ಟೇಟ್ ಅವಾರ್ಡ್ ಬಂತು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಪ್ರಾಬ್ಲಮ್ ನನ್ನ ಡೆಬ್ಯೂಗೇನೆ ಆ ಥರ ಆಗತ್ತೆ ಅಂತ. ಅದಾದಮೇಲೆ ಅಮೃತ ವರ್ಷದಲ್ಲಿ ತುಂಬ ಒಳ್ಳೆ ರೆಕಗ್ನೇಷನ್ ಸಿಕ್ತು, ಬೇರೆ ಬೇರೆ ಅವಾರ್ಡ್ಸ್ಗಳು ಬಂತು. ಆಮೇಲೆ ಲಾಲಿ ಮಾಡಿದೆ, ಸುಮಾರು ಒಂದು 15 ಚಿತ್ರ ಮಾಡಿದೆ ಆಸ್ ಎ ಚೈಲ್ಡ್ ಆರ್ಟಿಸ್ಟ್. 15ರಲ್ಲಿ ಆಲ್ಮೋಸ್ಟ್ ಒಂದು 7-8 ಸಿನಿಮಾ ಚೆನ್ನಾಗೇ ಆಯಿತು, ನನ್ನ ಲಕ್ ಅದು ಅಂತ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ವರ್ಷಗಳ ಕಾಲ ಏನು ಸಿನಿಮಾ ಗಿನ್ಮಾ ಏನೋ ಮಾಡಲಿಲ್ಲ. ಅಂದ್ರೆ ಒಂದೊಂದು ವರ್ಷದ ಕಾಲ ಅತ್ಲಾಗ ಚೈಲ್ಡ್ ಆರ್ಟಿಸ್ಟು ಅಲ್ಲ, ಇತ್ಲಾಗೆ ಬೆಳೆದು ನಿಂತಿರೋ ದೊಡ್ಡ ಹುಡುಗನೂ ಅಲ್ಲ ಅನ್ನೋ ಹಂಗಾಗಿದ್ದೆ. ಅಂಥ ಸಮಯದಲ್ಲಿ ದಿನೇಶ್ ಬಾಬು ಅವರು ಜಯಶ್ರೀದೇವಿ ಅವ್ರದ್ದು ಬ್ಯಾನರ್ನಲ್ಲಿ ಏನಾಯಿತು, ಚಿತ್ರ ಅನ್ನೋ ಒಂದು ಚಿತ್ರ ಮಾಡಬೇಕು. ಹಾಗಾರ ನಮ್ಮ ಉಷಾ ಕಿರಣ್ ಪ್ರೊಡಕ್ಷನ್ಸ್ನವರು ಹೊಸ ಹುಡುಗರು ಹುಡುಕ್ತಾರೆ, ಪ್ರಭುದೇವ್ ಅವರ ತಮ್ಮ ಹೀರೋ ಅಂತ ಆಯ್ತು ಅದಕ್ಕೆ. ಸೊ ಅವಾಗ ನಾನು, ಮಾಸ್ಟರ್ ಆನಂದ್, ಸುನೀಲ್, ಆಮೇಲೆ ಅನಿರುದ್ಧ ಎಲ್ಲರೂ ಒಟ್ಟಿಗೆ ವಿ ಮೇಡ್ ಎ ಕಂಬೈನ್. ಅನಿರುದ್ಧ ಹೊಸದದು, ಆಮೇಲೆ ರಾಜೇಶ್ ಬ್ರಹ್ಮ ಅವರಂತ ಡಾನ್ಸರು, ಆಮೇಲೆ ಗಣೇಶ್ ಅಂತ ಇನ್ನೊಬ್ಬ ಹುಡುಗ, ಆಮೇಲೆ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ವಿ ಮೇಡ್ ಎ ಕಂಬೈನ್. ಆ ಚಿತ್ರ ಹೊಸಬರು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು ಅಂತ ಪ್ರೂವ್ ಮಾಡಿದಂಥ ಸಿನಿಮಾ ಅದು. ಸೊ ಅದೇನಾಯ್ತು, ಅದು ಇನ್ನೊಂದು ರೇಜ್ ಶುರು ಆಯ್ತು ಅಲ್ಲಿಂದ, ಅ ಗುಡ್ ಬ್ರೇಕ್ ಅಗೇನ್. ಸೊ ಚಿತ್ರ ಎಲ್ಲಾದ್ರೂ ನಾನು ಇನ್ಫ್ಯಾಕ್ಟ್ ಕಾಲೇಜ್ ಹುಡುಗನ ಪಾತ್ರ ಮಾಡ್ತಾ ಇದ್ದೆ, ನೋಡಿದ್ರೆ ನಾನು 9 ಸ್ಟಾರ್ ಇಡುತ್ತೆ ಇವಾಗ, ಚೆನ್ನಾಗಿ ಗುಂಡ್ಗುಂಡಕ್ಕೆ ಬೆಳ್ಕೊಂಡಿದ್ದೆ. ಆಮೇಲೆ ಅದು ಇನ್ನೊಂದು ಥರ ಟ್ವಿಸ್ಟ್ ತೊಗೊಂತು, ಅಪ್ಪು ಮಾಡಿದೆ. ಅಪ್ಪು ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಅದ್ಭುತವಾಗಿತ್ತು ಮಾತ್ರ. ಏಕೆಂದರೆ ಅದರಲ್ಲಿ ಒಂದು ಡೈಲಾಗ್, ಸರ್ ನಂಗೊಂದು ಬೂಸ್ಟು ಅಂತ ಏನು ಕೇಳ್ತೀವಿ ನಾವು, ಅದು ಎಲ್ಲರ ಮನಸ್ಸಲ್ಲೂ ಉಳ್ಕೊಂಬಿಡ್ತು. ತುಂಬ ಪ್ರೀತಿಸಿದ್ರು ನನ್ನನ್ನು. ಅದಾದಮೇಲೆ ಕಂಟಿ ಮಾಡಿದೆ, ಸುಮಾರು ಚಿತ್ರಗಳು ಮಾಡಿದೆ, ಕಿಚ್ಚ ಮಾಡಿದೆ, ಚೆನ್ನಾಗಾಯಿತು. ಇನ್ನೂ ಒಂದು ಕಡೆ ನನ್ನ ತಂದೆಗೆ ದುರಾಸೆ ಅಂತ ಹೇಳೋಕೆ ಕಷ್ಟ ಆಗುತ್ತೆ, ಪ್ರೀತಿ ಜಾಸ್ತಿ ಆಯಿತು ಸಿನಿಮಾ ಬಗ್ಗೆ. ಒಂದು 2-3 ಸಿನಿಮಾಗೆಲ್ಲ ನಾನು ಹೆಲ್ಪ್ ಮಾಡಿದ್ರು ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲ, ನಾನು ನನ್ನ ಜೊತೆಗೆ ಎಲ್ಲ ಕಡೆ ಶೂಟಿಂಗಿಗೆ ಬರ್ತಾಯಿದ್ರು. ಒಂದು 10-12 ವರ್ಷ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ನೋಡಿದರು. ಸೊ ನನ್ನ ಮಗನ ಹೀರೋ ಮಾಡಬೇಕು ಅನ್ನೋ ಒಂದು ಆಸೆ ಶುರು ಆಯಿತು ಅವ್ರಿಗೆ. ಆಮೇಲೆ ನ್ಯಾಚುರಲಿ ನಿಮ್ಮ ಮಗ ಏನ್ರಿ ಎಷ್ಟು ದಪ್ಪ ಇದ್ದಾನೆ, ಅವನನ್ನು ಹೀರೋ ಮಾಡ್ತೀರಾ ಅಂತೆಲ್ಲ ಯೋಚಿಸ್ತಾ ಇದ್ರು. ಅದೇ ಟೈಮಲ್ಲಿ ಒಂದು ಕತೆ ಸಿಕ್ತು, ನನ್ನ ಕನಸಿನ ಹೂವೆ ಅಂತ. ಆ ಟೈಮಲ್ಲಿ ಆ ಚಿತ್ರ ಲಾಂಚ್ ಆಗಕ್ಕಿಂತ ಮುಂಚೆ ಹೆಮ್ಮೆಯಿಂದ ಏನು ಹೇಳ್ಕೋಬೋದು ಅಂದರೆ, ಆಗಿನ ಕಾಲದಲ್ಲಿ ಅಂದರೆ ಆಗಿನ 2002-2003 ಒನ್ ಆಫ್ ದಿ ಹೈಯೆಸ್ಟ್ ಪೇಡ್ ಸಪೋರ್ಟಿಂಗ್ ಆ್ಯಕ್ಟರ್ಸ್, ದಿನಕ್ಕೆ 2 ಚಿತ್ರಕ್ಕೆ ಶೂಟ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಬೆಳಗ್ಗೆ ಇಲ್ಲಿ ಶೂಟ್ ಮಾಡಿ, ಫ್ಲೈಟ್ ಕ್ಯಾಚ್ ಮಾಡಿ, ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಶೂಟ್ ಮಾಡಿ ಮತ್ತೆ ವಾಪಸ್ ಬಂದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ನಿಜವಾಗ್ಲೂ ಒಬ್ಬ ಕಲಾವಿದಂಗೆ ಅದು ಖುಷಿ ಕೊಡುವಂಥ ವಿಷಯ. ಯಾಕೆಂದರೆ ಅವ್ನ ಬೇಡಿಕೆ ಅಷ್ಟಿದೆ ಅಂತ ಅವನಿಗೆ ಗೊತ್ತಾದಾಗ ಅವ್ನ ಮನಸ್ಸಿನಲ್ಲಿ ಅಹಂ ಬೆಳಿಬಾರ್ದು ಹೊರತು, ಅಹಂ ಬೆಳಿಬಾರ್ದು, ಆದರೆ ಅದನ್ನು ಒಂದು ಅಭಿಮಾನ ಬೆಳಿಬೇಕು. ಯಾಕೆಂದರೆ ಅದರಲ್ಲಿ ಒಬ್ಬ ಗುಂಡು ಗುಂಡುಗೆ ದಪ್ಪಗಿರೋ ಹುಡುಗನೇ ಒಂದು ಹುಡುಗಿನ ಪ್ರೀತಿಸ್ತಾನೆ, ಅವನ ಕೈಲಿ ಹೇಳ್ಕೊಳಕ್ಕಾಗ್ದಿರಾ ಹೇಗೆ ಅದನ್ನು ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡಿ ಕೊನೆಗೆ ಅದ್ರ ಥೀಮ್ ಇಷ್ಟೇ ಇದ್ದಿದ್ದು, ಎಲ್ಲಿ ಚೆಲುವಿದೆ ಅಲ್ಲಿ ಒಲವಿದೆ ಅಂದ್ಕೊಂಡಿರ್ತಾರೆ, ಆದರೆ ಎಲ್ಲಿ ಒಲವಿದೆ ಅಲ್ಲಿ ಚೆಲುವಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಥೀಮ್ ಇದ್ದಿತ್ತು. ಇಟ್ ವಾಸ್ ಅ ವೆರಿ ಕ್ಯೂಟ್ ಸಬ್ಜೆಕ್ಟ್. ಬಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾರೋ ಮುಂದಕ್ಕೆ ಬಂದರು, ಆಗಲಿಲ್ಲ ಅಂದರೆ ಅರ್ಧಕ್ಕೆ ಅವರು ಆಗಲ್ಲ ಅಂತ ಹೇಳಿದ್ರು. ಹೇಳಿದ್ನಲ್ಲ ಅದ್ರ ಥರ ಅಷ್ಟೊಂದು ಪ್ರೇಮ ನಮ್ಮ ತಂದೆಗೆ ಅಂತ, ಇಲ್ಲ ನನ್ನ ಮಗನ ಲೈಫ್ ಹಾಳಾಗಬಾರ್ದು. ಕೊನೆಗೆ ಅವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿತ್ತು ಚಿತ್ರಗಳಲ್ಲೆಲ್ಲ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳೋದು, ಯಾಕಂದರೆ ಹೀರೋ ಅನ್ನೋ ಒಂದು ಪಟ್ಟ ಬಂದ್ಬಿಟ್ಟಿತ್ತು. ಹೀರೋ ಅಂತ ನಂಗೆ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿತ್ತು ಇನ್ಫ್ಯಾಕ್ಟ್ ಆವಾಗ, ಯಾಕಂದರೆ ನನಗೆ ಎಷ್ಟು 15 ನನಗೆ ಮಾಡೋಕ್ಕೆ ಶುರು ಮಾಡಿದಾಗ. ಸೊ ಶುರು ಆಯಿತು, ಅದಾದಮೇಲೆ ಒಂದೊಂದೇ ಪ್ರಾಬ್ಲಮ್ ಶುರು ಆಯಿತು. ನಮ್ಮ ಮೈ ಫಾದರ್ ವಾಸ್ ಅ ಡಯಾಬಿಟಿಕ್ ಪೇಷಂಟ್. ನನ್ನ ಫ್ರೆಂಡ ಬೆಳಗ್ಗೆ ಇದು ನೋಡಿದ್ರೆ ಕಣ್ಣು ಕಾಣಿಸ್ತಲ್ಲ ನಮ್ಮ ತಂದೆಗೆ, ಏನಪ್ಪ ಇದು ಅಂತ ಭಯ ಆಯಿತು. ನೋಡಿದ್ರೆ ಗ್ಲಾಕಮ್ಮ ಆಗಿತ್ತು. ಸೊ ವಿಷನ್ ಆಲ್ಮೋಸ್ಟ್ 60% ಕಮ್ಮಿ ಆಗೋಗಿತ್ತು ನಮ್ಮ ತಂದೆಗೆ. ಬಿಡಲಿಲ್ಲ, ಚೆನ್ನಾಗಿ ಬಿಡಲಿಲ್ಲ, ಅದೇ ಕಣ್ಣಿಟ್ಕೊಂಡು ಕಾಲು ಕುಣ್ತಾ ಇದ್ರು ಆಕ್ಸಿಡೆಂಟ್ ಆಗಿ, ಮುಕ್ಕಾಲಡಿ ಶಾರ್ಟ್ ಇತ್ತು ಅವ್ರ ಕಾಲು. ಹಂಗೆ ಓಡಾಡಿಕೊಂಡು 2 ಮನೆ ಕಟ್ಟಿ ಮಗಂಗೆ ಇದು ಮಾಡಬೇಕು ಅಂತ ಹೊರಟರು. ಮೋಸ್ಟ್ಲಿ ಅವ್ರ ಬ್ಯಾಟ್ ಟೈಮ್ ಆವಾಗ ಶುರು ಆಯಿತು ಅನಿಸುತ್ತೆ.
ಕೈಕ ಮಗ ಒಂದೊಂದೇ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಬೇರೆ ಏನೇನೋ ಮಾಡೋಕ್ಕೆ ಶುರು ಮಾಡೋರು. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಎಲ್ಲ ಕಮ್ಮಿ ಆಗಿ ಶುರು ಆಯಿತು, ಮಾರ್ಕೆಟ್ ಬಿದ್ದೋಗಕ್ಕೆ ಶುರು ಆಯಿತು. ಸಿನಿಮಾ ಮುಗಿಸ್ಲೇಬೇಕು ಹೆಂಗಾರು ಮಾಡಿ ಅಂತೇಳಿ ಒಂದು ಮನೆ ಮಾರಿದ್ರು, ಎರಡು ಮನೆ ಮಾರಿದ್ರು, ಸಿನಿಮಾ ಮುಗಿಲಿಲ್ಲ. ಆಲ್ಮೋಸ್ಟ್ ಮುಗಿತಾ ಬಂತು. ಆ್ಯಕ್ಚುಲಿ ಒಂದು ನಿಜವಾದ ಒಂದು ಫನಿಯೆಸ್ಟ್ ಪಾರ್ಟ್ ಏನು ಅಂದರೆ, ಗಾಂಧಿನಗರದಲ್ಲಿ ಚಿತ್ರ ಮಾಡೋದು ಎಷ್ಟು ಈಸಿನೋ, ರಿಲೀಸ್ ಮಾಡೋದು ಅಷ್ಟೇ ಕಷ್ಟ. ಅಥವಾ ಚಿತ್ರ ಮಾಡೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಅದನ್ನು ರಿಲೀಸ್ ಮಾಡೋದು. ಅದು ಸಪೋರ್ಟು ಅದು ಇದೆಲ್ಲ ಒಂದು ಸ್ವಲ್ಪ ಮಣ್ಣಂಗಟ್ಟಿ ಅಂತ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ತಲೆ ಹಿಡಿಕರು ಜಾಸ್ತಿ ಇದ್ದಾರೆ ಇಲ್ಲಿ. ಯಾಕೆಂದರೆ ಸರ್ ನಿಮ್ಮ ಏರಿಯಾನ ಸೆಲ್ ಮಾಡಿಸ್ಕೊಡ್ತೀನಿ ಸರ್ ಅಂತ ಹೇಳಿ ಬಕರ ಮಾಡೋರೆ ಅರ್ಧಕ್ಕರ್ಧ ಸಿಗ್ತಾರೆ. ಆ ದಿವಸದ ಕೂಳು ಆ ದಿವಸಕ್ಕೆ ನೋಡ್ಕೊಳ್ಳೋಕ್ಕೆ ಯಾರು ಸಿಗ್ತಾರೆ ನನಗೆ ಈ ದಿವಸ ಅಂತ ಹುಡುಕೋರು ಸುಮಾರು ಜನ ಇರ್ತಾರೆ. ಅದು ಅವ್ರು ತಪ್ಪಲ್ಲ, ಅದು ಮಾತಾಡೋದು ತಪ್ಪಾಗತ್ತೆ ಆ ಥರ. ಹಾಗಾಗಿ ಎಷ್ಟೋ ಜನ ಇವತ್ತಿಗೂ ಪ್ರಾಪರ್ಟೀಸು ರಿಯಲ್ ಎಸ್ಟೇಟ್ ಎಲ್ಲ ಮಾಡಿರೋರು ಇರ್ಬೋದು, ಅಥವಾ ಇನ್ನೊಂದೇನೋ ಕಷ್ಟಪಟ್ಟಿರ್ಬೋದು, ಸಿನಿಮಾ ಮಾಡಬೇಕು ಅನ್ನೋ ಪ್ಯಾಷನ್ ಇರ್ಬೋದು, ಅರ್ಧಂಬರ್ಧ ಗೊತ್ತಿರುತ್ತೆ, ಅವ್ರ ಮಾತಿನ ಕೇಳ್ಕೊಂಡು ಸಿನಿಮಾ ಶುರು ಮಾಡ್ಬಿಡ್ತಾರೆ. ಹಾಗಾಗಿ ಸರ್ ಬನ್ನಿ ಇವತ್ತು ಅಲ್ಲಿ ಹೋಗೋಣ, ಒಂದು 10,000 ಕೊಡಿ ಸರ್ ಅಂತಾರೆ. ಏನು ಹೇಳ್ತೀರಾ, ಚಿತ್ರ ಪಾಪ ಮಾಡ್ಬಿಟ್ಟಿರ್ತಾರೆ 89 ಲಕ್ಷ ಒಂದೊಂದು ಕೋಟಿ ಎಲ್ಲ ಹಾಕಿ ಚಿತ್ರ ಹೊರಗೆ ಬರಲಿಲ್ಲ ಅಂದರೆ ಅದು ಬರಲ್ವೇ 10,000 ರೂಪಾಯಿ ತನಕ ಹಳೆ ಉಳಿ ಅಂತ ಕೊಡ್ತಾರೆ. ಹತ್ತಿರೋದು ನೆಕ್ಸ್ಟ್ ಇನ್ನೊಂದು 20-30 ಆಗುತ್ತೆ. ಆ ಥರ ಒಬ್ಬರಲ್ಲ ಇಬ್ಬರಲ್ಲ 4-5 ಜನ ಆಗ್ತಾರೆ, ಒನ್ ಫೈಂಡ್ ಎಲ್ಲರೂ ಕೈ ಕೊಡ್ತಾರೆ. ಅದೇನಾಗುತ್ತೆ ಅಂದರೆ ಸಿನಿಮಾ ಗೊತ್ತಿರೋರು ಮಾತ್ರ ಸಿನಿಮಾ ಮಾಡಬೇಕು ಅಂತ ಒಂದು ತಮ್ಮ ರೂಲ್ ಇದೆ. ನಮಗೆ ಸಿನಿಮಾ ಗೊತ್ತಿರಲಿಲ್ಲ ಅಷ್ಟೊಂದು, ಸಿನಿಮಾ ಮೇಲ್ಮೇಲೆ ಚೆನ್ನಾಗಿ ಗೊತ್ತಿರುತ್ತೆ ಹೊರತು ಒಳಗಡೆ ಇದ್ದಂಥ ಪ್ರಾಬ್ಲಮ್ಸ್ ಗೊತ್ತಿರಲಿಲ್ಲ. ಥಿಯೇಟರ್ ರಿಲೀಸ್ ಪ್ರಾಬ್ಲಮ್ ಅಂತೆ, ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು, ಡಿಸ್ಟ್ರಿಬ್ಯೂಟರ್ ತಗೊಳ್ತಾ ಇಲ್ಲ, ಭಯ ಆಗೋಕ್ಕೆ ಶುರು ಆಗೋಯ್ತು. ಅಂದರೆ ಕೊರಗು ಭಯ ಎಲ್ಲ ಜಾಸ್ತಿ ಆಯ್ತು. ಏನಪ್ಪ ಇದು ಹಿಂಗಾಯ್ತು, ಪ್ರಾಪರ್ಟಿ ನೋಡಿದ್ರೆ ಎಲ್ಲ ಕಳ್ಕೊಂಬಿಟ್ಟಿದ್ವಿ, ಸಿನಿಮಾ ನೋಡಿದ್ರೆ ಎಲ್ಲ ಇನ್ವೆಸ್ಟ್ ಮಾಡಿದ್ವಿ. ಅಂತೂ ಇಂತೂ ಕಷ್ಟಪಟ್ಟು ಅದು ಹೇಳೋಕ್ಕಾಗಲ್ಲ ಕಷ್ಟ ಏನು ಅಂತ. ಕಷ್ಟ ಹೇಳ್ಕೊಳ್ಳೋದು ತಪ್ಪಾಗುತ್ತೆ, ಯಾಕಂದರೆ ಅದು ನಮಗೆ ನಾವೇ ಮಾಡ್ಕೊಂಡಿದ್ದು ಅಂತ ಅನ್ಬೋದು. ಬಟ್ ಎಲ್ಲರೂ ಮಾಡೋದು ಒಂದು ಒಳ್ಳೆ ಉದ್ದೇಶಕ್ಕೇನೆ. ಎಲ್ಲ ಒಂದು ಕಡೆ ಭಾಳ ಬೇಜಾರಾಗುತ್ತೆ, ಯಾಕಂದರೆ ಯಾವುದೇ ರೀತಿ ಒಂದು ಅಶ್ಲೀಲತೆ ಇಲ್ದಿರ ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು ಅಂತ ನಮ್ಮ ತಂದೆ ಹೊರಟರು. ಮೋಸ್ಟ್ಲಿ ಅದೆಲ್ಲ ಮಾಡಿದರೂ ವರ್ಕ್ ಆಗ್ಬೋದಾಗಿತ್ತೇನೋ ಗೊತ್ತಿಲ್ಲ, ಆಗಿಲ್ದೇನೋ ಆಗಿರ್ಬೋದಾಗಿತ್ತೇನೋ. ಸುಮಾರು ಸಿನಿಮಾಗಳಿಂದ ಮಾಡಿದರೂ ಅದೆಲ್ಲ ವರ್ಕ್ ಆಗದಿರೋದು. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಷ್ಟಪಟ್ಟು ಯಾರು ಬಂದ್ರಲ್ಲ, ಅದು ಅದು ಒಂದು ಸ್ವಲ್ಪ ಹರ್ಟ್ ಆಯ್ತು ನಮ್ಮ ತಂದೆಗೆ. ತಾಯಿದು ಒಂದೇ ಒಂದು ಗೋಲ್ಡ್ ಚೈನ್ ಮಿಕ್ಕಿತ್ತು, ಮಾಂಗಲ್ಯಾನ್ ಇತ್ತು, ಅದನ್ನು ಸೇಲ್ ಮಾಡಿ ಸಿನಿಮಾದ ಫಸ್ಟ್ ಕಾಪಿ ತೊಗೊಂಬಂದು ರಿಲೀಸ್ ಮಾಡೋದು. ಅಲ್ಲಿಂದ ಶುರು ಆಯಿತು ಸರ್ ಟ್ರಬಲ್ಲು, ಯಾಕೆಂದರೆ ದುಡ್ಡು ಕೊಟ್ಟಿರೋರೆಲ್ಲ ಸಿನಿಮಾ ರಿಲೀಸ್ ಆಯ್ತಲ್ಲ ಕೊಡಿಯೋದು ದುಡ್ಡು ಆಯಿತು, ದುಡ್ಡು ಕೊಡೋಲ್ಲ ಅಂತ ಯಾರು ನಮ್ಮಪ್ಪ ಹೇಳಿಲ್ಲ. ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ, ನಾನು ನಮ್ಮಪ್ಪ ಹೋಗಿದ್ದೋಯ್ತು ತಡ ಹೋಗಲಿ ಅಂದ್ಬಿಟ್ಟು ವಿ ರೀಸ್ಟಾರ್ಟೆಡ್ ದ ಹೋಲ್ ಲೈಫ್ ಅಗೇನ್. ನಾನು ನಮ್ಮ ಅಪ್ಪನ ಜಾಯ್ನ್ ಆದೆ, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೆ. ಏನೋ ಮಾಡಿದ್ವಿ ಮಾಡಿದ್ವಿ ಮಾಡಿದ್ವಿ, ಛಲ ಬಿಡಲಿಲ್ಲ. ಆ್ಯಂಡ್ ಲಾಸ್ಟ್ ಒಂದು ದಿವಸ ಹುಷಾರಿಲ್ಲ ಅಂತ ಹೇಳಿದ್ರು. ಏನಪ್ಪ ಇದು ಹುಷಾರಿಲ್ಲ, ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ, ಮಾಮೂಲಿ ಹುಷಾರು ತಪ್ತಾನೆ ಇದ್ರಲ್ಲ, ಆ್ಯಸ್ ಅ ಡಯಾಬಿಟಿಕ್ ಪೇಷಂಟ್ ಏನೇನಾಗುತ್ತೋ ಎಲ್ಲ ಇತ್ತು. ಜ್ವರ ಅಂದರು, ಹೋಗಿ ಸೇರಿಸಿದ್ರೆ 3 ದಿವಸದಲ್ಲಿ ICU, 4th ದಿವಸ ಕಿಡ್ನಿ ಫೇಲ್ಯೂರ್, 5th ದಿವಸ ಹಾರ್ಟ್ ಆ್ಯಂಡ್ ಲಾರ್ಜು. ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನಂತೂ ಇದು, ನನಗೆ ಶಾಕ್ ಆಗೋಯ್ತದ, ಏನಪ್ಪ ಇದು ಕತೆ ಇದು. ಅವಾಗ ನನಗೆ ರಿಯಲ್ ಪ್ರೆಷರ್ ಶುರು ಆಗೋಕ್ಕೆ ಶುರು ಆಯಿತು. ಸಾಲ ಕೊಟ್ಟವರೆಲ್ಲ ಹೆಂಗಿದ್ದಾರಪ್ಪ ನಿಮ್ಮ ತಂದೆ ಅಂತ ಬಂದು ಕೇಳ್ಕೊಂಡು ಹೋಗೋರು. ನನ್ನ ಪಾಪ ನಮ್ಮ ಅಪ್ಪನ ವಿಚಾರಿಸೋಕೆ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾರೆ ಅಂತ ನಾನು ಯೋಚಿಸ್ತಾ ಇದ್ದೆ. ಅವರಿಗೆ ಭಯ ಒಳಗಡೆ ದುಡ್ಡು ಬರುತ್ತೆ ಇಲ್ಲ ಅಂತ ಅವ್ರಿಗೆ ಪಾಪ ಭಯ. ಬಟ್ ಯಾರು ಕೆಟ್ಟವ್ರು ಯಾರೂ ಇರಲಿಲ್ಲ, ಯಾಕಂದರೆ ನಮ್ಮ ತಂದೆ ಒಳ್ಳೆಯವರಿದ್ರು ಮೊಟ್ಟ ಮೊದಲಾಗಿ. ಒಳ್ಳೆಯವ್ರ ಜೊತೆಗೆ ಎಂಥ ಕೆಟ್ಟವನು ಕೂಡ ಅವನು ಒಳ್ಳೆಯ ಥರ ನೋಡ್ಕೋತಾನೆ, ಅದೊಂದು ನಂಬಿಕೆ ಯಾವತ್ತು ಸುಳ್ಳಲ್ಲ. 5th-7th ಡೇ ನಮ್ಮ ಫಾದರ್ಗೆ ನಿಮೋನಿಯಾ ಆಗಿತ್ತು, ಪಾಪ ಹೆಲ್ಪ್ ಮಾಡಿ ಅಂತ ಹೇಳಿ ಒಂದು ಪೇಪರಲ್ಲಿ ಕೂಡ ಆರ್ಟಿಕಲ್ ಹಾಕಿದರು. ಯಾರು ಗೊತ್ತಿಲ್ದಿರೋರು, ಪರಿಚಯ ಆಗಿರೋರು, ಒಂದು ಪ್ರೀತಿ ಇರೋರು 100 ರೂಪಾಯಿ, 200 ರೂಪಾಯಿ, 2,000 ರೂಪಾಯಿ, 1,000 ರೂಪಾಯಿ ಎಲ್ಲ ತೊಗೊಂಡು ಹಾಕಿದ್ರು ಅಕೌಂಟ್ಗೆ. ಏ ಒಂದು 10,000-12,000 ರೂಪಾಯಿ ಆಗಿತ್ತು 2 ಅವರ್ಸಲ್ಲಿ. ಅಷ್ಟೇ ನಮ್ಮ ತಂದೆ ಹೋಗ್ಬಿಟ್ರು. ಸರಿ ಏನು ಮಾಡೋಕ್ಕಾಗತ್ತೆ, ನಂಗೆ ಶಾಕು. ಎಲ್ಲ ಆಯಿತು, ಮುಗಿಸ್ಕೊಂಡ್ವಿ,
ಆಮೇಲೆ ಒಬ್ಬೊಬ್ಬರು ವರಕ್ಷಣೆ ನಿಮ್ಮ ಅಪ್ಪ ಎಷ್ಟು ಕೊಡ್ಬೇಕಪ್ಪ ಅಷ್ಟು ಕೊಡ್ಬೇಕಪ್ಪ ಅಂತ. ನನ್ಗೆ ಯಾರನ್ನ ನಂಬೋದು ಬಿಡೋದು ಗೊತ್ತಾಗಲಿಲ್ಲ ನಾನು ಒಂದು ಸೆಕೆಂಡು. ಯಾಕಂದರೆ ಕೊಟ್ಟಿಲ್ಲಿರೋರು ಯಾರೇ ಬಂದು ನನ್ನ ಮುಂದೆನೆ ಒಬ್ರಿಗೆ ಸಾಲ ತೀರಿಸಿದಾರೆ ಲಿಟ್ರಲಿ, ನಾನು ನೋಡಿದ್ದೀನಿ. ಅವ್ರು ಬಂದು ನಿಮ್ಮ ಅಪ್ಪ ಇನ್ನೂ ಕೊಡ್ಬೇಕಪ್ಪ ದುಡ್ಡು ನನಗೆ, ಯಾರನ್ನ ನಂಬ್ತೀರ ಯಾರನ್ನ ಬಿಡ್ತೀರ. ನಾನು ಡಿಸೈಡ್ ಮಾಡಿದೆ ಇಲ್ಲ, ಐ ಹ್ಯಾವ್ ಟು ಏನಾದರೂ ಮಾಡಿ ಒಂದು ನಿರ್ಧಾರಕ್ಕೆ ಬಂದುಬಿಡ್ಬೇಕು. ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಮತ್ತು ಅಂದರೆ ಇನ್ನೂ ಜಾಸ್ತಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಸಪೋರ್ಟ್ ಮಾಡಿ, ಎಲ್ಲರೂ ಸಿಂಪತಿ ಕೆಲಸ ಕೊಡೋಕ್ಕೆ ಶುರು ಮಾಡಿದ್ರು. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದಯದಾಕ್ಷಿಣ್ಯ ಇಟ್ಟು ಕೆಲಸ ಕೊಡೋಕ್ಕೆ ಶುರು ಮಾಡಿದಾಗ ದುಡ್ಡಿನೇ ದಯದಾಕ್ಷಿಣ್ಯವೇ ಕೊಡ್ತಾರೆ, ಯಾರು ಪ್ರೊಫೆಷ್ನಲ್ ಆಗಿ ಕೊಡೋಲ್ಲ. ಅದೇ ಆಗೋದು ಪ್ರಾಬ್ಲಮ್. ಒಂದು ತಿಂಗಳು ನೋಡಿದೆ, ಎರಡು ತಿಂಗಳು ನೋಡಿದೆ, ಅಣ್ಣ ಅಪ್ಪ ಬಾರೋ ಈ ಪ್ರೋಗ್ರಾಮಲ್ಲಿ ಗೆಸ್ಟಾಗಿ ಮಾಡಬಾರು, ಆ ಕೋಆರ್ಡಿನೇಷನ್ ಮಾಡಿದೆ, ಎಲ್ಲ ಮಾಡಿದೆ. ಯಾಕೋ ಮನಸ್ಸಿಗೆ ತುಂಬ ಅತೃಪ್ತಿ, ಏನು ಮಾಡೋದಪ್ಪ, ಇದನ್ನ ಇಷ್ಟೆಲ್ಲ ನಂಬ್ಕೊಂಬಂದೆ, ಒನ್ಸ್ ಅಪಾನ್ ಅ ಟೈಮು ಎಲ್ಲರೂ ಎಷ್ಟೆಲ್ಲ ಬೆಲೆ ಕೊಡ್ತಾರೋ ಮರ್ಯಾದೆ ಕೊಡ್ತಾರೆ, ಇವತ್ತು ಏನು ಇಲ್ವಲ್ಲ ಅಪ್ಪ ನಂಗಾಗಿದೆಯಲ್ಲ. ನನಗೂ ಎಲ್ಲ ಒಂದು ಕಡೆ ಹೋಪ್ಸ್ ಹೊರಟೋದು ಲೈಫ್ ಮೇಲೆ. ಆಮೇಲೆ ಬೇಡ ಇದು ಯಾಕೋ ನನಗೆ ಸಿನಿಮಾ ಸೆಟ್ ಆಗಲ್ಲ. ಒಂದು ವರ್ಷ ಟ್ರೈ ಮಾಡಿದೆ ಸರ್, ಒಂದು ವರ್ಷ ಮಾಡಿದೆ, ಬಟ್ ಯಾಕೋ ಆಗಲ್ಲ ಇದು ನನಗೆ ಅಂತ ಅನ್ಸೋಕ್ಕೆ ಶುರು ಆಯಿತು. ಚಿಲ್ಲರೆ ಕಾಸು ಬರ್ತಾ ಇತ್ತು ನೋಡಿ. ಬಟ್ ಒಂದು ವಿಷಯ ಏನು ಅಂದರೆ, ನಮ್ಮ ಫಿಲ್ಮ್ದು ಸಬ್ಸಿಡಿ ಫೈಲ್ ಮಾಡಿದ್ವಿ ನಾವು. ಸಬ್ಸಿಡಿಗೆ ಫೈಲ್ ಮಾಡಿದ್ದು ಲಾಸ್ಟ್ ಡೇ, March 31st ಲಾಸ್ಟ್ ಡೇ ಫೈಲ್ ಮಾಡಿದ್ದು. ಮೂರು ದಿವಸ ಚೆನ್ನಾಗಿದ್ವಿ, ನಾಲ್ಕನೇ ದಿವಸ ಅಪ್ಪಂಗೆ ಹುಷಾರಿಲ್ಲ ಅಂದರು, ಏಳನೇ ದಿವಸ ಅಡ್ಮಿಟ್ ಮಾಡಿದೆ, 13th day ನಮ್ಮ ತಂದೆನೇ ಹೋಗ್ಬಿಟ್ರು. ಅವ್ರಿಗೆಲ್ಲ ಒಳಗಡೆ ಏನು ಇನ್ಸ್ಟಿಂಕ್ಟ್ ಅಂತಾರಲ್ಲ ಗೊತ್ತಿಲ್ಲ, ಪ್ರಾಬಬ್ಲಿ ಆ ಸಬ್ಸಿಡಿ ದುಡ್ಡು ಏನು ಬಂತು ಸಿನಿಮಾದ ಅದು ಬಂದಿರಲೇ ಹೋಗಿದ್ರೆ ಮೋಸ್ಟ್ಲಿ ವಿನಯ್ ಜೋಶಿ ಅವ್ರ ಮುಂದೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಒಂದ ಫೋಟೋಲಿ ಫ್ರೇಮ್ ಆಗಿರ್ತಿದ್ದ, ಇಲ್ಲದೆ ಯಾವ ಎಲ್ಲ ಕಡೆ ತಲೆ ಮುರ್ಸ್ಕೊಂಡು ಹೋಗಿರ್ತಿದ್ದ. ಬಟ್ ಅದೇ ಟೈಮ್ಗೆ ಐ ಶುಡ್ ಆಲ್ವೇಸ್ ರಿಮೆಂಬರ್ 2 people ಇನ್ ಮೈ ಲೈಫ್. ಒನ್ ಇಸ್ ಸುದೀಪ್ ಆ್ಯಂಡ್ ಪುನೀತ್ ಅವರು, ದ ಹೋಲ್ ಫ್ಯಾಮಿಲಿ, ಭಾರತಮ್ಮ ರಾಜ್ಕುಮಾರ್ ಅವರು, ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದರೆ ಅವ್ರು ನನಗೆ ದುಡ್ಡು ಕೊಟ್ಟರು ಅದು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಕೊಟ್ಟರು, ಕಾನ್ಫಿಡೆನ್ಸ್ ಕೊಟ್ಟರು ಮಾಡು ಅಂತ ಹೇಳಿ. ಪುನೀತ್ ಅವರು ಹಿ ಆಲ್ವೇಸ್ ಹೆಲ್ಪ್ ಮೀ ಔಟ್. ಸುದೀಪ್ ಕರೆದು ನನ್ನ ಜೊತೆ ಇರೋ, ನೀನು ಮಾಡು ಆಗತ್ತೆ ನಿನ್ನ ಕೈಯಲ್ಲಿ. ನಂಗೆ 19 years ನನ್ನಲ್ಲಿ ಏನಿದೆ ಅಂತ ಹೇಳಿ ಆ ಮನುಷ್ಯ ನಂಗೆ ಕರೆದು, ಐ ವಾಸ್ ಮ್ಯಾನೇಜಿಂಗ್ ಆಲ್ ಹಿಸ್ ಡೇಟ್ಸ್, ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ಡಿಸ್ಕಸ್ ಮಾಡ್ತಾ ಇದ್ದೆ, ಆ್ಯಕ್ಟ್ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ, ಮಾಡು ನೀನು ಅಂತ ಹೇಳಿ ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ನನಗೆ ಕೆಲವು ಸಲ ಬೇಜಾರಾಗೋದು, ಏನಪ್ಪ ನಾನು ಕೆಲಸನ ಮಾಡ್ತಾಯಿಲ್ಲ ಅಂದರೆ ಇಷ್ಟು ಹೆಲ್ಪ್ ಮಾಡ್ತಾರಲ್ಲ ಇವರು ಅಂತ. ದಟ್ ವಾಸ್ ದಿ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಒಂದು 30-32 lakh ಸಾಲ ಇತ್ತು, ನಯಾ ಪೈಸ ಇಲ್ಲ, ಏನು ಚಿನ್ನ ಬಂಗಾರ ಏನೂ ಇಲ್ಲ, ಮಾಡ್ಬೇಕೇನವರು ಅಂತ ಹೇಳಿ. ಫಸ್ಟ್ ನಾನು ಮಾಡಿದ್ದೆ ಏನು ಅಂದರೆ ಕೆಲಸ ಹುಡ್ಕೋಕೆ ಶುರು ಮಾಡಿದೆ, ಸಿನಿಮಾ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ. ಅವಾಗ ನನಗೆ ಆಸ್ ಅ ಸಪೋರ್ಟ್, ನಾಟ್ ಆಸ್ ಅ ಫೈನಾನ್ಷಿಯಲ್ ಸಪೋರ್ಟ್ ಬಟ್ ಆಸ್ ಅ ಮಾರಲ್ ಸಪೋರ್ಟ್ ಅಂತ ಸಿಕ್ಕಿದ್ದು ನನ್ನ ಒಳ್ಳೆ ಫ್ರೆಂಡ್ ಕಿರಣ್ ಶ್ರೀಧರ್ ಅಂತ, ಅವರು ನನಗೆ ಕರೆದು ರೇಡಿಯೋ ಸಿಟಿನಲ್ಲಿ ಕೆಲಸ ಸಿಕ್ತು ನನಗೆ ಅವಾಗ ಆ್ಯಸ್ ಅನ್ ಆರ್ಜೆ. ಹಿಂಗೆ ಆಡಿಷನೆಲ್ಲ ಹಿಂಗೂ ಆಯಿತು, ದೇವ್ರದೇ ಸ್ವಲ್ಪ ಗಾಬರಿ, ಎಷ್ಟು ಸಿನಿಮಾ ಮಾಡಿದ್ರು ಎಷ್ಟೇ ಅವಾರ್ಡ್ ಬಂದರು ಏನು ಬಂದಿದ್ರು ಆ ಗಾಬರಿ ಲೈಫಲ್ಲಿ ಹೇಳ್ಕೊಳಕ್ಕಾಗಲ್ಲ ಅದು. ಯಾಕಂದರೆ ದಿಸ್ ಇಸ್ ಆಲ್ ಟುಗೆದರ್ ಎ ನ್ಯೂ ಕರಿಯರ್. ದಪ್ಪು ದಪ್ಪುಗಿದ್ದ ವಿನಾಯಕ್ ಜೋಶಿ ನನಗೆ ನೋಡಿದ್ರೆ ಸಾಕು ವಿನಾಯಕ್ ಜೋಶಿ ಅಂತ ಇದು ಮಾಡೋರು. ಇವಾಗ ಏನು ನೋಡೋದು ಹೇಳೋದು ಏನಿಲ್ಲ, ಕೆಲಸ ಬರೀ ಮಾತಾಡಬೇಕಷ್ಟೇ. ಆ್ಯಂಡ್ ಇಫ್ ಯು ಆರ್ ಗುಡ್ ದೆಲ್ ಅಪ್ರಿಷಿಯೇಟ್ ಯು. ದಿನ ಕೂತ್ಕೊಂಡು ನನಗೆ ಏನೇನು ಬರುತ್ತೋ ಚಿಕ್ಕ ಪುಟ್ಟ ಎಲ್ಲ ಪ್ರಾಕ್ಟೀಸ್ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್, ನೆನಪಿರಲಿನಲ್ಲಿ SPB ಅವರು ಕೂರ ಕುಕ್ಕರಳ್ಳಿ ಕೆರೆಗಿಂತ ಮುಂಚೆ ಒಂದು ಇದನ್ನು ಹಾಡಿದ್ದಾರೆ, ಒಂದೇ ಸಿಂಗಲ್ ಬ್ರೆತ್ತಲ್ಲಿ ಹಾಡಿದ್ದಾರೆ, ಅದನ್ನು ನಾನು ಪ್ರಾಕ್ಟೀಸ್ ಮಾಡೋದು ಹೇಳೋಕ್ಕಾಗತ್ತಾ? ನನಗೆ ನಮಸ್ಕಾರ ಕೇಳ್ತಾರೆ, ನಾನು ವಿನಯ್ ಜೋಶಿ ನಿಮ್ಮ ಜೊತೆಗಿದ್ದೀನಿ, ಮುಂದೆ ಯಾವ ಹಾಡು ಹೇಳ್ತಾರೆ ಗೊತ್ತಾ? ಓಕೆ, ಅವ್ರು ಸ್ಟಾರ್ಟಿಂಗ್ ಹೇಳ್ತೀನಿ ಕೇಳಿ.
ಅರೆ ಯಾರು ಹೆದರ್ಕೊಳ್ಳೋರು ಬೆದರ್ಕೊಳ್ಳೋರು ಪೇಚಾಡೋರು ಪರದಾಡೋರು ಮರದಲ್ಲಿ ಮರದಲ್ಲಿ ಮಾತಾಡೋರು ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣು ಬೇಕಾದ ನೋಟ ಇದ್ದು ಹಾಳೆ ರಾಜರಪ್ಪನ ಇದ್ದು ಪ್ರೀತಿ ಮಾಡೋ ಜಗಳಿದ್ದು ಕದ್ದು ಮುಚ್ಚಿ ಓಡಾಡ್ತಿರಲ್ರಿ ಬನ್ರಿ ನೋಡ್ರಿ ನಾನು ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಇದ್ರ ಒಂದೇ ಬ್ರೆತ್ತಲ್ಲಿ ಹೇಳೋದಕ್ಕೆ ಟ್ರೈ ಮಾಡೋದು ಇದು ಒನ್ ಒನ್ ದೆನ್. ಇನ್ನೂ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೇಳೋ ನನ್ನ ಹಾಗೆ ಎಲ್ಲರ ಜೊತೆ ಮಾತಾಡ್ತಿದ್ದೆ ನಾನು. ಅಂಕಲ್ ಹೇಳಿದ್ದ ಸೈಕಲ್ ರ್ಯಾಲಿ ಲಾರಿ ರ್ಯಾಲಿ ಹೇಳಿ ನೋಡೋಣ ಸೈಕಲ್ ಲಾಲಿ 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 ಅಂತ ಸೈಕಲ್ ರ್ಯಾಲಿ ಲಾರಿ ರ್ಯಾಲಿ ಫಸ್ಟ್ ದೀಸ್ ಆರ್ ಒನ್ ಅಮಾಂಗ್ ದೆಮ್. ಭಸ್ಮಕ್ಷ ಸ್ಮಾಪ್ಸಿ ಹೇಳಿ ನೋಡೋಣ ಭಸ್ಮಕ್ಷ ಸ್ಮಾಪ್ಸಿ ಭಸ್ಮಕ್ಷ ಸ್ಮಾಪ್ಸಿ ಭಸ್ಮಕ್ಷ ಸ್ಮಾಪ್ಸಿ ಭಸ್ಮಕ್ಷ ಸ್ಮಾಪ್ಸಿ. ಇದು ಏನಾಯ್ತು ಅಂದ್ರೆ ನೋಡಿ ಅಲ್ಲೂ ಬ್ರಿಂಗಿಂಗ್ ಅಪ್ ಫ್ಯಾಕ್ಟರ್ ಅಷ್ಟು ಇಂಪಾರ್ಟೆಂಟ್ ಅನ್ನೋದು. ನಮ್ಮ ತಂದೆ ವಿದ್ಯಾಪೀಠದಲ್ಲಿ ಓದಿದ್ರು 13 ವರ್ಷ ದಿನಾ ಮನೆಯಲ್ಲಿ ಸ್ತೋತ್ರಗಳು ಕೇಳಿ 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 ನಾನು ಸ್ತೋತ್ರ ಹೇಳಕ್ ಶುರು ಮಾಡ್ತಾ ಇದ್ದೆ. ಅವತ್ತು ಆ ಸ್ತೋತ್ರ ಹೇಳಕ್ ಶುರು ಮಾಡಿದ್ದು ನನ್ನ ಬ್ಯಾನ್ ಇವತ್ತು ಒಂದು ಮಟ್ಟಕ್ಕೆ ತಿರುಗಿಸುತ್ತೆ. ಒಂದು ಮಾತು ಹೇಳಿದ್ದ ಮನುಷ್ಯ ನಮ್ಮ ತಂದೆ ಫ್ರೆಂಡು 27 ವರ್ಷದ ಸ್ನೇಹಿತರವರು ಅದಾದ್ಮೇಲೆ ನನ್ಗೆ ಬಿಟ್ಟಿಲ್ಲ ಇವತ್ತಿನವ್ರಿಗೂ ಫ್ರೆಂಡ್ ಅಂತಾನೆ ಹೇಳ್ಕೋತಾರೆ ನಾನು ಲೆಕ್ಕ ಹಾಕಲಿಲ್ಲ. 27 ವರ್ಷ 20,000 ರೂಪಾಯಿ ಇಸ್ಕೊಂಡಿದ್ರು ಯಾವಾಗ ಯಾವುದೋ ಒಂದು ಮೆಡಿಸಿನ್ ಬೇಕು ಅಂತ ಹೇಳಿ ಒಳ್ಳೆ ಫ್ರೆಂಡೆ ಅವ್ರು ನಮ್ಮ ಅಪ್ಪ ಅಂದ್ಮೇಲೆ ನೀನು ಒಬ್ಬ ಅಪ್ಪಂಗೆ ಹುಟ್ಟಿರೋ ತಗೊಂಬಂದು ತೀರ್ಸಪ್ಪ ಸಾಲ 20,000 ರೂಪಾಯಿ. ನಮ್ಮ ತಂದೆ ಫ್ರೆಂಡ್ ಒಬ್ರು ಶ್ರೀಧರ್ ಅನ್ಬಿಟ್ಟು ಅವ್ರಿಗೂ ನಮ್ಮಷ್ಟೇ ಕಷ್ಟ ಆಯ್ತು. ಅವ್ರು ತಿಂಗಳು ನಮ್ಗೆ ರೇಷನ್ ತಂದ್ಕೊಡೋರು ಲೈಫಲ್ಲಿ ಅಷ್ಟು ಅವ್ರಿಗಿರೋಷ್ಟು ಒಂದು ಮಾನವೀಯತೆ ಇನ್ನೊಬ್ಬಂಗಿಲ್ವಾ ಅಂತ ದುಡ್ಡು ಎಲ್ಲ 20,000 ರೂಪಾಯಿ ಯಾರಾದ್ರು ಏನು ಮನೆ ಕಟ್ಬಿಟ್ರವ್ರ ಅರಮನೆ ಕಟ್ಬಿಟ್ರವ್ರ ನನಗೆ ಅದೇ ಬೇಜಾರಾಗಿದ್ದು. ಅದು ಸಿ ಫಾರ್ ಅ ಫ್ರೆಂಡ್ಶಿಪ್ ಒಬ್ಬ ಅಪ್ಪನ ಹುಟ್ಟಿರೋ ತಾಮನ್ ಕೊಡು ಸರಿ ಎಲ್ಲ ಆಯಿತು ಮನೆ ಸಾಕು ಕರೆದೆ ಫೋನ್ ಮಾಡಿ ಸರ್ ಬನ್ನಿ ಮನೆಗೆ ಕರೆದು ಮನೆಗೆ ಊಟ ಎಲ್ಲ ಹಾಕ್ಸ್ಬಿಟ್ಟು ಅವತ್ತು ಹೇಳ್ದೆ ನಾನು ನಾನು ಒಬ್ಬ ಅಪ್ಪನ ಹುಟ್ಟಿರೋದಕ್ಕೇನೆ ನಿಮ್ಗೆ ದುಡ್ಡು ವಾಪಸ್ ಕೊಡ್ತಾ ಇರೋದು ನಮ್ಮ ಅಪ್ಪನ ಬಗ್ಗೆ ಯಾರು ಮಾತಾಡ್ಬಿಡಿ ಅಂದ. ಯಾಕಂದ್ರೆ ನಮ್ಮ ಅಪ್ಪ ರೇಸ್ ಆಡಲಿಲ್ಲ ಜೂಜ್ ಆಡಲಿಲ್ಲ ಅದು ಹುಡುಗಿಯಿಂದ ಹೋಗಲಿಲ್ಲ ಆ ಥರ ಏನೋ ಮಾಡಲಿಲ್ಲ ಅವ್ರ ಮಗಂಗೆ ಅವ್ರ ಫ್ಯಾಮಿಲಿಗೆ ಮಾಡಿದ್ದು ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಆವತ್ತು ನಾನು. ಯಾಕಂದ್ರೆ ನ್ಯಾಯವಾಗಿ ಹೇಳಬೇಕು ಅನ್ನೋದಾದರೆ ಆ 30-32 ಲಕ್ಷ ಸಾಲ ಏನಿತ್ತು ಯಾರೊಬ್ಬರಿಗೂ 1 ರೂಪಾಯಿ ಕೂಡ ಅವಶ್ಯಕತೆ ಇರಲಿಲ್ಲ. ಹೇಳೋದಲ್ಲ ಬನಶಂಕರಿಯಲ್ಲಿ ಬೆಳೆದ ಹುಡುಗ ಅಂತ ಅಲ್ಲೇ ಬೆಳೆದೆ ನಾನು. ಜನ ಅಲ್ಲಿರೋರೆಲ್ಲರೂ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡೋರು. ಒನ್ಸ್ ಅಪಾನ್ ಅ ಟೈಮ್ ನಾನು ಚಿಕ್ಕವನಿದ್ದಾಗ ಜೋಶಿಯವ್ರ ಮಗ ಇವನು ಅಂತನ್ನೋರು ಅದಾದಮೇಲೆ ಹೋಗ್ತಾ ಹೋಗ್ತಾ ವಿನಾಯಕ್ ಜೋಶಿಯವ್ರ ಅಪ್ಪ ಅನ್ನೋಕ್ಕೆ ಶುರು ಮಾಡೋರು. ಸೊ ರಿಲೇಷನ್ಶಿಪ್ಪು ಹಂಗೆ ಬೆಳೀತಾ ಹೋಯಿತು. ನನಗೆ ಚಾಲೆಂಜ್ ಇದೇನಂದರೆ ಅದೇ ಬನಶಂಕರಿನಲ್ಲೇ ಯಾವ್ಯಾವ ಜನ ನನ್ನನ್ನು ಟೀಕ್ಸಿದ್ರು ಹೇ ಶಬಾಷ್ ಅನ್ನೋ ಮಾಡಬೇಕು ಅಂತ ಒಂದೇ ಒಂದು ಆಸೆ ಇತ್ತು ಅಷ್ಟೆ. ಒಂದು ದಿವಸ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಒಬ್ಬನೇ ತಿಂತಾ ಇದ್ದೆ ಅದೇನಾಯಿತು ನನಗೆ ಯಾಕೋ ದಪ್ಪ ಆಗ್ತಾಯಿದ್ದೀನಿ ನಾನು ಅಂತ ಆವಾಗ ಅನ್ನಿಸ್ತು. ನೋಡೋಣ 118 ಕೆಜಿ ಇದೆ ನನ್ನ ಲೈಫಲ್ಲಿ ಏನಪ್ಪ ಇದು ದಪ್ಪ ಆಗ್ತಾಯಿದ್ದೀನಿ ಅಂತ ಆವಾಗ ಅನಿಸಿದೆಯಲ್ಲ ನನಗೆ ಅಂತ. ಅದೇನಾಯಿತು ಒಂದಿವಸ ಬೆಳಗ್ಗೆ ನಮ್ಮ ಯಶ್ಗೆ ಫೋನ್ ಮಾಡಿದೆ. ಯಶ್ ನಾನು ಒಳ್ಳೆ ಫ್ರೆಂಡ್ಸು ಚಿನ್ನ ಜಾಗಿಂಗ್ ಹೋಗೋಣ ಬರೋಣ ಚೆನ್ನಾಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡಿದ್ದೆ ನಾನು ಹೋಗೋಣ ಅಂದಿದ ತಕ್ಷಣ ಇಲ್ಲೇ ನಮ್ಮ ಇನ್ನೀಗ ಕನ್ಸ್ಟ್ರಕ್ಷನ್ ಎಲ್ಲ ಶುರು ಆಗಿರಲಿಲ್ಲ ಸೌತ್ ಅಂಡ್ ಸರ್ಕಲಿಂದ ನಂದಾ ಥಿಯೇಟರ್ ಕಡೆ ಓಡ್ತಾ ಇದ್ವಿ 100 ಮೀಟರ್ ಓಡಿಲ್ಲ ಸರ್ ಅನ್ನೋಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಅವನು ಓಡ್ಕೊಂಡು ಒಟ್ಟು 2.5 ಕಿಲೋಮೀಟರ್ ರಾಜಲಕ್ಷ್ಮಿ ನರಸಿಂಹವರೆಗೂ ನಂಗೆ ಅವತ್ತು ಇದು ಮೋಸ್ಟ್ಲಿ ನನ್ನ ಲೈಫ್ನಲ್ಲಿ ಇದ್ದಂಥ ಒಂದು ಡಿಸ್ಅಡ್ವಾಂಟೇಜ್ ಅಂತ ಅನ್ನಿಸ್ತು ನನಗೆ. ಸರಿ ನೆಕ್ಸ್ಟ್ ಡೇ ಬೆಳಗ್ಗೆ ಓಡ್ ನೋಡೋಣ ಏನು ಸಾಯಲ್ವಲ್ಲ ನಾನು ಅಂತೇಳಿ ಮತ್ತೆ ಓಡೋಕ್ಕೆ ಶುರು ಮಾಡಿದೆ. ಓಡ್ದೆ ಮತ್ತೆ ಸುಸ್ತಾಯಿತು. 3ನೇ ದಿವಸ ಓಡಬೇಕಾದ್ರೆ ಏನಾಯಿತು ನಾನು ಓಡ್ತಾ ಇದ್ದೀನಿ ಅನ್ನೋದು ಒಂದು ಕ್ಷಣ ಮರ್ತಾಯ್ತು ನನಗೆ. ಬರೀ ಇದೊಂದೇ ಪ್ರಶ್ನೆ ನಮ್ಮ ಅಪ್ಪಂಗೆ ಯಾರೇನಂದ್ರು ಏನು ಮಾಡಿದ್ರು ಇದು ನನ್ನ ಏನಕ್ಕೆ ಸರಿಗಿಲ್ಲ ಲೈಫಲ್ಲಿ ಇದೆಲ್ಲ ಹಳೆ ನೆನಪುಗಳೇನೇನಿತ್ತು ಅದನ್ನು ಯೋಚನೆ ಮಾಡ್ಕೊಂಡು ಹೋಗಿ ನೋಡೋದ್ರೊಳಗೆ ಯಶನ್ ಓಡ್ಕೊಂಡು ಹೋಗಿನಿ 2.5 ಕಿಲೋಮೀಟರ್ ನಾನು ಅದನ್ನೇ ಓಡಿದ್ದೆ ನನಗೆ ಗೊತ್ತಿರಲಿಲ್ಲ. ಅವತ್ತು ರಿಯಲೈಸ್ ಆಯಿತು ನನಗೆ ಇಲ್ಲಿರೋದೆಲ್ಲ ಲೈಫಲ್ಲಿ ಏನೂ ಇಲ್ಲ ಅದು ಬಿಟ್ಟರೆ ಬೇರೆ ಹಿಂಗೆಲ್ಲ ಇಂಪಾಸಿಬಲ್ ಇಸ್ ನಥಿಂಗ್ ಇಲ್ಲಿರೋದಷ್ಟೇ. ಮನುಷ್ಯನ ಅತ್ಯಂತ ದೊಡ್ಡ ವೈರಿ ಏನು ಅಂದರೆ ಯಾರು ಅಂದರೆ ಅವನೇನೆ. ಯಾಕೆಂದರೆ ನಾನು 10 ರೂಪಾಯಿ ದುಡಿತೀನಿ
ಅನ್ನೋವಂಥ ಶಕ್ತಿ ಕಾನ್ಫಿಡೆನ್ಸ್ ಏನಿರುತ್ತೋ ಅದು ನಂದು. 100 ರೂಪಾಯಿ ದುಡಿಯೋಕ್ಕಾಗಲ್ಲ ಅಂತ ಹೇಳೋದು ನೀನೇನೆ. ಸೊ ಹಾಗಾಗಿ ಅವನಿಗೆ ಅವನೇ ವೈರಿ, ಯು ವರ್ಸಸ್ ಯು ಅಂತ ಹೇಳ್ಬೋದು ಅದು. ಸೊ ಓಡೋಕ್ಕೆ ಶುರು ಮಾಡಿದೆ, ಓಡಿದೆ ಸತತವಾಗಿ 42 ಕಿಲೋಮೀಟರ್ ಓಡೋಷ್ಟು ಶಕ್ತಿ ಪಡೆದೆ. ಆವಾಗ ನನಗೆ 1.5 ವರ್ಷ ಆದಮೇಲೆ ಹಾಕೋಕೆ ಬಂತು, ನಾನು 41 ಕೆಜಿ ಸಣ್ಣ ಆಗಿದ್ದೀನಿ ಲೈಫಲ್ಲಿ ಅಂತ. ಇದಕ್ಕಿದ್ದಂಗೆ ಸಣ್ಣ ಆಗಿ ಶುರು ಆದೆ, ಅದನ್ನು ಸಣ್ಣ ಆದೆ, ಸಣ್ಣ ಆಗ್ತಾನೆ ಎಲ್ಲರೂ ಏನಯ್ಯ ಸಣ್ಣ ಆಗ್ತೀಯ ಅಂತ. ಯಾವತ್ತು 41 ಕೆಜಿ ರೀಚ್ ಆದನೋ ನನ್ನ ಫಸ್ಟ್ ಫೋನ್ ಕಾಲ್ ಬಂತು ನನಗೆ, ಸರ್ ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರೋ ಸರ್, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಸರ್ ಅಂತ ಯಾರೋ ಹೇಳಿದ್ರು. ನಾನು ನಕ್ಕೂಟಯ್ಯ ಬಿಟ್ ಅವತ್ತು ರಿಯಲೈಸ್ ಆಯಿತು ನನಗೆ ಸಣ್ಣ ಆಗೋದ್ರಿಂದ ಏನು ಉಪಯೋಗ ಇದೆ ಲೈಫಲ್ಲಿ ಅಂತ. ಅಂದರೆ ಪ್ರೆಸೆಂಟಬಲ್ ಆಗಿರಬೇಕು ಅಥವಾ ನೋಡೋಕೆ ಚೆನ್ನಾಗಿರಬೇಕು, ಇದಕ್ಕೆ ಮಾಡೋಣ ನನಗೆ ನೋಡೋಕೆ ಚೆನ್ನಾಗಿದ್ದೀರಾ ಅಂತ ನಾನು ಹೇಳಿದ್ದು. ಇಲ್ಲ ನಾನು ನೀವು ಏನೇನು ಮಾಡ್ತಾ ಇದ್ದೀರಾ ಅಂತ ಫಾಲೋ ಮಾಡ್ತಾ ಬಂದೆ, ದ ವೇ ಯು ಹ್ಯಾವ್ ಕಮ್ ಟಿಲ್ ಹಿಯರ್, ಇಲ್ಲಿವರೆಗೂ ನೀವು ಬಂದಿರತಕ್ಕಂಥ ಹಾದಿ ಏನಿದೆ ಅದು ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಹೇಳಿದೆ ಅಂದರು. ಏನೋ ನಮ್ಗೆ ಉತ್ತರ ಇರಲಿಲ್ಲ ಅವಾಗ, ಥ್ಯಾಂಕ್ ಯು ಅಂದ್ಬಿಟ್ಟು ಸುಮ್ಮನೆ ಆಗೋದು ಅಷ್ಟೇ. ಬಟ್ ಅದಾದಮೇಲೆ ಜನ ಸಾಲ ಸಾಲ ಕಮ್ಮಿ ಆಯಿತು, ಸಾಲನೇ ಇಲ್ಲ ಇನ್ಫ್ಯಾಕ್ಟ್. ನೀವು ಹೊಸದಾಗಿ ಸಾಲ ಮಾಡಿದ್ರೆ ಕಾರು ತೊಗೊಂಡಿಲ್ಲ ಬ್ಯಾಂಕಲ್ಲಿ ಅಷ್ಟೇ, ಗಾಡ್ಸ್ ಗ್ರೇಸ್. ನಾವು ಸ್ವಂತ ಮನೆ ಮಾಡಬೇಕು ಅನ್ನೋ ಕನಸು ನನಗೇನಿಲ್ಲ, ಮನೇನ ಯಾರು ತೊಗೊಂಡೋಗ್ತಾರೆ, ನಮ್ಮ ಅಪ್ಪ ಏನು ಕಟ್ಟಲಿಲ್ಲ, ಇವತ್ತು ನಾನೇನು ಅದನ್ನು ಎಂಜಾಯ್ ಮಾಡ್ಕೋಬೇಕು ಅನ್ನೋ ಆಸೆನೂ ನನಗಿಲ್ಲ. ನಾನು ಒಂದು ದಿವಸ ನಮ್ಮ ಅಪ್ಪ ಅಮ್ಮನ ಬೈಕೊಳ್ಳಿಲ್ಲ, ನನ್ನ ಹಣೆ ಬರೋ ಚೆನ್ನಾಯ್ತು, ನಾನು ದುಡ್ದೆ, ನಾನು ತಿನ್ಕೊಂಡೆ, ನನ್ನ ಮಕ್ಕಳು ಮರಿ ಅಂತ ಆದರೆ ಮುಂದೆ ಅವರು ದುಡಿತಾರೆ ತಿನ್ಕೋತಾರೆ, ನಾವು ಕಷ್ಟಪಟ್ಟು ಮಾಡಿದ್ದು ಇನ್ನೊಬ್ಬರೇನು ಕಣ್ಮೂಸ್ಬೇಕು ಅಲ್ವಾ. ಎಲ್ಲ ಒಂದು ಕಡೆ ತಪ್ಪು ಅನ್ನಿಸ್ಬೋದು ಹೇಳೋದು, ಬಟ್ ಸ್ಟಿಲ್ ಎಲ್ಲ ಪ್ರತಿಯೊಬ್ಬರಿಗೂ ಈ ಥಾಟ್ ಇದ್ದೇ ಇರುತ್ತೆ. 50,000 ರೂಪಾಯಿ ಸಂಬಳ ತಗೋತೀರಾ, 35,000 ರೂಪಾಯಿ ಬರೀ ನೀವು EMI ಕಟ್ಟೋದು, ಕಾರ್ EMI ಕಟ್ಟೋದು, 15-20 ವರ್ಷ ಅಷ್ಟರಲ್ಲಿ ವಯಸ್ಸಾಗೋಗಿರುತ್ತೆ, ರಿಟೈರ್ಮೆಂಟು, ಮಕ್ಕಳು ನೋಡ್ಕೊಳ್ಳೋಲ್ಲ, ದುಡಿಯೋಕೆ ಶಕ್ತಿ ಇರೋಲ್ಲ, ಅವ್ರು ಅನ್ಭವಿಸಿದ್ರೆ ನಾವು ಮಾಡಲಿಲ್ಲ ಅಂತ ಕೊರ್ಕೊಂಡು ಲೈಫ್ ಲಾಂಗ್ ಒದ್ದಾಡ್ತಾ ಇರ್ತಾರೆ ಜನರು. ಅವ್ರ ಬದಲು 4 ಜನಕ್ಕೆ ಏನಾಗುತ್ತೋ ಇವಾಗಲೇ ನಮ್ಮ ಕಾಲು ಇರೋ ಹಂಗೆ ಮಾಡಿಬಿಟ್ಟು ನಾವು ಖುಷಿ ಪಟ್ಬಿಟ್ಟು ಅವ್ರಿಗೂ ಖುಷಿ, ಅವ್ರ ಮುಗ್ದ್ರೆ ಒಂದು ಖುಷಿ ನೋಡಿ, ಆ ಸಣ್ಣ ಖುಷಿ ಏನಿದೆ ಅದನ್ನು ಅನ್ಭವಿಸೋಣ ಫಸ್ಟು ಅಂತ ನನ್ನ ಆಸೆ. ನಾನು ಒಬ್ಬರು ವ್ಯಕ್ತಿ ಬಗ್ಗೆ ಹೇಳಲೇಬೇಕು, ಏನೋ ನಮ್ಮ ತಾಯಿ, ಅವ್ರು ಇಲ್ಲದೇ ಇದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸಾಧ್ಯನೇ ಆಗ್ತಾರಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ಲೈಫಲ್ಲಿ. ಇವತ್ತು ಅಮ್ಮ ನನಗೆ ಏನೋ ಒಂಥರ, ಅಮ್ಮ ಅಕಸ್ಮಾತ್ ನಾಳೆ ನಾನು ದುಡ್ಡು ನಿಲ್ಲಿಸ್ಬಿಟ್ರೆ ಏನು ಮಾಡ್ತೀವಿ ಅಂತ, 100 ರೂಪಾಯಿ ಕೊಡಪ್ಪ, ಬೇಯಿಸಾಕೋಷ್ಟು ಏನೋ ಶಕ್ತಿ ಇದೆ, ಏನೋ ಒಂದು ಮಾಡಾಕ್ತೀನಿ ನಿನ್ಗೆ ಹೊಟ್ಟೆ ತುಂಬತ್ತಷ್ಟಂತ ಆ ಕಾನ್ಫಿಡೆನ್ಸ್ ಕೊಡ್ತಾರಲ್ಲ ಅದೇ ಸಾಕು. ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಕಸಿನ್ ಒಬ್ಬ ಪ್ರವೀಣ್ ಅಂತ, ನಮ್ಮ ತಂದೆ ಪಾಪ 5 ತಿಂಗಳು ಮನೆ ಬಾಡಿಗೆ ಅವನೇ ಕಟ್ತಾನೆ, ಅವನು ಆಗಿರ್ಬೋದು ಅಥವಾ ನಾನು ಹಸಿವ್ಕೊಂಡು ಗಾಡಿಯಲ್ಲಿ ಪೆಟ್ರೋಲ್ ಇದ್ರೆ ಬೆಂಗಳೂರಲ್ಲಿ ನಡ್ಕೊಂಡು ಆಡ್ತಾ ಇರ್ಬೇಕಾದ್ರೆ ಒಂದು ಗೋಲ್ಡ್ ವೆಂಚರಿ ಮಾಡ್ತಾನೆ ಒಬ್ಬ ಹುಡುಗ ರವಿ ಅಂತ ಸೆಕೆಂಡ್ ಸ್ಟೇಜಲ್ಲಿ, ಏನೋ ದುಡ್ಡು ಇಸ್ಕೊಳ್ದಿರ 6-7 ತಿಂಗಳು ನನಗೆ ನಮ್ಮ ತಾಯಿಗೆ ಪಾರ್ಸಲ್ ಕೊಡ್ತಾ ಇದ್ದ ಅವನು, ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಅವನಾಗಿರ್ಬೋದು. ಅಥವಾ ಸಿನಿಮಾನೇ ಇಲ್ದಿರೋ ಟೈಮಲ್ಲಿ ಕರೆದು ಕೆಲಸ ಕೊಟ್ಟಂಥ ಪ್ರಭಾಕರ್ ಅವರಾಗಿರ್ಬೋದು, ಲವಕೋಶ ಪ್ರಭಾಕರ್ ಅವರಾಗಿರ್ಬೋದು. ನಿಜವೇನವೆ ಒಂದು ಮಾತು ಹೇಳಿದ್ದಾರೆ ದೊಡ್ಡವರು, ನೀನು ಜಗತ್ತಿನಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದರೆ 100 ಜನರು ಬೆಂಬಲ ಇದ್ರೆ ಸಾಕು, ಅರೆ ಸರಿಯಾದ 100 ಜನರು ಬೇಕಷ್ಟೆ. ನಿಜವಲ್ಲನವೆ ನನ್ನನ್ನು ಪ್ರೀತಿಸಿದಂಥವ್ರು, ತಿದ್ದಿದಂಥವ್ರು, ಬೆಳೆಸಿದಂಥ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಕೇಳದೆ ಹೋಗಿದ್ದಿದ್ರೆ ಇವತ್ತು ನಾನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾನು ಇಲ್ಲಿ ಬೆಳೆದು ನಿಂತಿರೋದು ಅಂದರೆ ಚೂಟ್ ಹಾಕಿರೋ ಒಂದು ಮೊಳಕೆ ಮತ್ತೆ ಜೀವ ಕೊಟ್ಟಿದ್ದೀರ, ಅವನು ಮತ್ತೆ ತುಳಿಬೇಡಿ, ಚೂಟ್ಬೇಡಿ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಹೆಂಗೆ ನೀರು ಹಾಕ್ತಿರೋ ಅದು ಬೆಳೀತಾ ಹೋಗುತ್ತೆ, ಆದರೆ ಅದರಲ್ಲಿ ಮುಳ್ಳುಗಳು ಬಂದರೆ ಅದನ್ನು ಕಟ್ ಮಾಡೋದು ನಿಮ್ಮ ಕೆಲಸನೇ. ನಾನಂತಲ್ಲ ಯಾವುದೇ ಕಲಾವಿದಂದಾಗಿ ನಾನೊಂದು ಆಸೆ ಏನಿದೆ ಅಂದರೆ ಮತ್ತೆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಕು, ಅವಕಾಶಗಳು ಕಾಯ್ತಾ ಇದ್ದೀನಿ ಒಂದಿಷ್ಟು ಬಂದಿದೆ ಕೂಡ, ಒಳ್ಳೆ ಅವಕಾಶ ಸಿಕ್ಕರೆ ಇನ್ನೂ ಖುಷಿಯಾಗಿರ್ತೀನಿ, ನೋಡೋಣ ಹೆಂಗಾಗತ್ತೆ ಏನಾಗುತ್ತ ಅಂತ. ಆದರೆ ಅದೇ ಹೇಳಿದ್ನಲ್ಲ ಒಂದು ಇವಾಗಲ್ಲ, ನನ್ನ 40 45 50
ಪಾಪ ರಂಗಾಯಣ ರಘುವರು ನೋಡಿ, ಅವರು ಅವ್ರು ಹೀರೋ ಅಂತ ಆಡಲಿಲ್ಲ, ಬಟ್ ಹೀರೋಕ್ಕಿಂತ ಜಾಸ್ತಿ ದುಡ್ಡು ಬಿಸ್ನೆಸ್ ಏನಂತ ಹೆಸರು ಎಲ್ಲ ಮಾಡ್ತಾರೆ ಅವರು. ಅಟ್ಲೀಸ್ಟ್ ಅವ್ರ ಥರನಾದ್ರು ಆಗಬೇಕು ಅಂತ ಒಂದು ಆಸೆ ನನಗೆ. ಅಂದರೆ ಹೀರೋನೇ ಎಲ್ಲ ಅಂತಲ್ಲ, ಆಗೋಣ ಅನ್ನೋ ಒಂದು ಆಸೆ ಅಷ್ಟೆ. ಯಾಕೆಂದರೆ ಅಲ್ಲೇ ಸೋತೆ ನಾನು, ಅಲ್ಲೇ ಗೆಲ್ಲಬೇಕು ಅನ್ನೋ ಒಂದು ಆಸೆ ಅಷ್ಟೆ. ಡ್ಯೂ ರೆಸ್ಪೆಕ್ಟ್ ಎವ್ರಿಬಡಿ, ನೋಡೋಣ ಹೆಂಗೆ ಕರ್ಕೊಂಡು ಹೋಗುತ್ತೋ. ಒಂದು 100 ಡೇಸ್ ಅಂತ ಯಾವುದೋ ಒಂದು ಸಿನಿಮಾ ಬಂದ್ಬಿಟ್ರೆ ಅವತ್ತಿಗೆ ಸಾಕು, ನನಗೆ ಜೀವನ ಒಂದು ಸ್ವಲ್ಪ ಸಾರ್ಥಕ ಆಯ್ತು. ನಮ್ಮ ಅಪ್ಪ ಮೇಲ್ಗಡೆ ನೋಡ್ತಾರೆ, ಅವ್ರಿಗೆ ಸಾರ್ಥಕ ಆಯಿತು, ಅವ್ರಿಗೆ ಒಂಥರ ತೃಪ್ತಿ ಆಯಿತು ಅನ್ನೋ ಒಂದು ಖುಷಿ ಅಷ್ಟು. ನಾನು ಇದುವರೆಗೂ ಜೀವನ ಮಾಡೋದಕ್ಕೆ ಯಾರೋ ಹೇಳ್ತಾರೆ ನಿಮ್ಮ ಅಪ್ಪನ ನೀನು ತುಂಬ ಪ್ರೀತಿಸ್ತೀಯ, ನೀನು ಯು ಶುಡ್ ಗೆಟ್ ಓವರ್ ಎಮ್, ನೀನು ಬ್ರೂಡ್ ಯು, ನೀನು ಅವ್ರನ್ನ, ನೀನು ಅವರ ಏನು ಹೇಳ್ತೀಯ, ಅವರು ಅವ್ರು ಇಲ್ಲ ಅಂತಲೇ ಕೊರುತ್ತೀಯ ನೀನು ಅಂದೆ. ಅದು ನಿಮ್ಮ ಮೂರ್ಖತನ ಅಂದೆ ನಾನು. ಯಾಕೆಂದರೆ ನಮ್ಮ ಅಪ್ಪ ನಂಗೆ ಇಷ್ಟೆಲ್ಲ ಕಲಿಸ್ದೆ ಹೋಗಿದ್ದಿದ್ರೆ ನಾನು ಜೀವನ ಮಾಡೋಕ್ಕಾಗ್ತಿತ್ತ? ನಾನು ಮೊಟ್ಟ ಮೊದಲನೇದಾಗಿ ನಾನು ಜೋಶಿಯವರ ಮಗ, ಆಮೇಲೆ ಅವರು ವಿನಾಯಕ್ ಜೋಶಿಯವರ ತಂದೆ. ಅದು ಪ್ರಕೃತಿಯಲ್ಲೇ ಇದೆ. ಹಾಗಾಗಿ ಋಣಿಯಾಗಿರೋದು ನಮ್ಮ ಕರ್ತವ್ಯ, ನಾನು ಹಂಗೆ ಇರ್ತೀನಿ ಯಾರು ಎಷ್ಟು ಹೇಳಿದ್ರು. ಚೆನ್ನಾಗಲಿ ನನ್ನ ಜೀವನ ಅಂತ ತಾವೆಲ್ಲರೂ ಹಾರೈಸಬೇಕು. ಇರ್ತಕ್ಕಂಥ ನನ್ನ ತಾಯಿಗೆ ನಾನು ಯಾವಾಗಲೂ ಅಮ್ಮ ಐ ರಿಯಲಿ ಲವ್ ಯು ಆ್ಯಂಡ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ಯು ಟು ಕಂಟಿನ್ಯೂ ಯುವರ್ ಸಪೋರ್ಟ್. ನೀವು ಏನು ಕೊಡ್ತಾ ಇದ್ದೀರೋ, ನಾನು ದುಡ್ಡು ಕೊಡಲಿ ಕೊಡದೇ ಇರಲಿ ಪಾಪ ನಂಗೆ ಬೇಸಾಗ್ತಾರೆ ನಮ್ಮಮ್ಮ. ಎಂಥ ತಾಯಿನಾದ್ರು ಮಾಡೇ ಮಾಡ್ತಾರೆ, ಅದನ್ನೇ ನಮ್ಮಮ್ಮನೂ ಮಾಡ್ತಾರೆ. ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್. ಸಪೋರ್ಟ್ ಮಾಡಿದವ್ರಿಗೆ, ಸಪೋರ್ಟ್ ಮಾಡದೇ ಇದ್ದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲರೂ ನನ್ನನ್ನು ನಾನೇನು ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಸಪೋರ್ಟ್ ಮಾಡಿದಂಥ ಫ್ರೆಂಡ್ಸ್ಗೆ ಮೊದಲನೇ ಥ್ಯಾಂಕ್ಸ್, ಕೊಂಕು ಮಾತಾಡಿದಂಥ ಹಿತಶತ್ರುಗಳಿಗೆ ಮತ್ತೊಂದು ಥ್ಯಾಂಕ್ಸ್. ನಾನು ಬಿದ್ದಾಗಲೆಲ್ಲ ಕೈ ಕೊಟ್ಟು ನನ್ನನ್ನು ಎಬ್ಬಿಸಿದಂತಹ ಎಲ್ಲ ನನ್ನ ಹಿತೈಷಿಗಳಿಗೂ, ದೀಪಕ್, ವರುಣ್, ಸೋ ಮೆನಿ ಪೀಪಲ್, ಐ ರಿಯಲಿ ಕ್ಯಾನ್ ಸೇ ಎನಿಥಿಂಗ್. ಒಳ್ಳೇದು ಮಾಡಲಿ ನನಗೆ, ಬ್ಲೆಸ್ ಮೀ, ಮಿಸ್ ಮೀ ಆ್ಯಂಡ್ ಐ ಆಲ್ವೇಸ್ ಕೀಪ್ ಲವಿಂಗ್ ಯು. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಕಲಾರಸಿಕ ಸಾಗರಕ್ಕೆ ನನ್ನ ಕೋಟಿ ನಮನ, ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಪ್ರೀತಿ ಬಯಸುವುದು ಹೂವು, ಆದರೆ ಕೆಲವರು ನೀಡುವುದು ನೋವು. ಆ ಕೆಲವರಾಗದಿರಿ ನೀವು, ಹರಸಿ ನನ್ನ ಪ್ರೀತಿಗೆ ಬರದಿರಲಿ ಸಾವು. ನಾನೇ ನಾಯಕ, ನಿಮ್ಮ ವಿನಾಯಕ, ವಿನಾಯಕ ಜೋಶಿ ಮಾಡುವಂತ ಅನಂತ ನಮಸ್ಕಾರಗಳು.